ಎವ್ರಿವನ್, ನೀವು ನೋಡ್ತಿದ್ದೀರ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನೀವು ಫಿಸಿಕ್ಸಲ್ಲಿ ಹೇಗೆ ನೀವು ಒಳ್ಳೆ ಸ್ಕೋರ್ ಮಾಡಬೇಕು ಅಂತ ಕಂಪ್ಲೀಟ್ ಮಾಹಿತಿ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಯಾರೇನು ನಮ್ಮ ಸಬ್ಸ್ಕ್ರೈಬ್ ಆಗಿ ಮೇಲೆ ಕಾಣ ಬೆಲ್ ಬಟನ್ ಕ್ಲಿಕ್ ಮಾಡೋದು. ಮೊದಲ ಅಪ್ಡೇಟ್ ಬಂದುಬಿಟ್ಟು ನಿಮಗೆ MCQ ಇರೋದ್ರಿಂದ ನಿಮಗೆ ಅಂಡರ್ಸ್ಟ್ಯಾಂಡ್ ದ ಪಾರ್ಟ್ಸ್ ನೀವು ನೀಟಾಗಿ ಅದನ್ನು ಅಡ್ರೆಸ್ ಮಾಡ್ಕೋಬೇಕಾಗುತ್ತೆ. ಹೇಗಂದರೆ ನೀವು ಅದರಲ್ಲಿ ಒಂದು ಕೀ ಇರ್ತವೆ, ಕಾಂಪೋನೆಂಟ್ಸ್ ಇರ್ತವೆ, ಮತ್ತು ನೀವು ಫಸ್ಟ್ ಸೆಕೆಂಡ್ ಆನ್ಸರ್ ನೀವು ನೀಟಾಗಿ ನೋಡಬೇಕಾಗುತ್ತೆ. ಮತ್ತು ಸೆಕೆಂಡ್ ಪಾರ್ಟ್ ಆನ್ಸರ್ ಕೂಡ ನೋಡಬೇಕಾಗುತ್ತೆ. ನೀವು ಥರ್ಡ್ ಪಾರ್ಟು, ಫೋರ್ತ್ ಪಾರ್ಟು, ಯಾವೆಲ್ಲ ಡಿಫ್ರೆಂಟ್ ಆಪ್ಷನ್ ಇದೆ, ಯಾವ ತಪ್ಪು ಯಾವುದು ಅಂತೇಳಿ ನೀವು ನೀಟಾಗಿ ನೋಡಬೇಕಾಗುತ್ತೆ. ಅದು ಇಂಪಾರ್ಟೆಂಟ್ ಆಗಿದೆ. ಅಥವಾ ರೀಡ್ ಕೇರ್ಫುಲ್ಲಿ, ಇದು ಇಂಪಾರ್ಟೆಂಟು. ನೀವು ಕಡಚರಕ್ಕೆ ಪಟ 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 ಅಂತಂದರೆ ಪಟ ಪಟ ಅಂತ ಒಂದೇ ಸೆಕೆಂಡಿಗೆ ಓದ್ಕೋಗ್ಬಾರ್ದು. ಗೊತ್ತುವಂಥದ್ದನ್ನು ಎಷ್ಟೇ ನಿಮ್ಗೆ ಇಷ್ಟೇ ಬಾರಿ ಗೊತ್ತಿದೆ. ನೀವು ರೀಡ್ ಕೇರ್ಫುಲ್ಲಿ ಅಂದರೆ ನೀವು ನೀಟಾಗಿ 2-3 ಸರ್ತಿ ನೀಟಾಗಿ ನೋಡಬೇಕಾಗುತ್ತೆ. ನೀವು ಜಂಪಿಂಗ್ ಸೀದಾ ಜಂಪಿಂಗ್ ಹೋಗ್ಬಾರ್ದು. ನೀವು ಹಿಂದೆ ಕ್ವಶನ್ ರೆಫರ್ ಮಾಡಿ ನೀವು ನೀಟಾಗಿ ನೋಡಿ ಅದನ್ನು ಯಾವುದು ಆನ್ಸರ್ ಅಂತ ನೀವು ನೀಟಾಗಿ. ಇದು ಡಿಫಿಕಲ್ಟಿ ಆಗಿರುತ್ತೆ, ಆದರೂ ನೀವು ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ರಿಂದ ನೀವು ನೀಟಾಗಿ ನಿಮ್ಮ ಎಬಿಲಿಟಿ ಏನಿದೆ, ಅಂಡರ್ಸ್ಟ್ಯಾಂಡಿಂಗ್ ಹೇಗಿದೆ, ಅದ್ರ ಮೇಲೆ ನೀವು ನೀಟಾಗಿ ನೋಡಬೇಕಾಗುತ್ತೆ. ಆಯಿತಾ, ಅದು ಇಂಪಾರ್ಟೆಂಟ್ ಆಗುತ್ತೆ. ಏನಂತ ಆಂಟಿಸಿಪೇಟ್ ಆನ್ಸರ್ ಆ್ಯಸ್ ಯು ರೀಡ್ ಆಫ್ ದ ಕ್ವೆಶನ್ಸ್, ಅಂದರೆ ನೀವು ಕ್ವೆಶನ್ಸ್ ನೋಡಿದಾಗ ನೀವು ಆಂಟಿಸಿಪೇಟ್ ಅಂದರೆ ನೀವು ಆನ್ಸರ್ನ ಇದೆ ಅಂತ ಗೆಸ್ ಮಾಡಿ ನಿಮಗೆ ಶಕ್ತಿ ನಿಮಗೆ ಬೆಳೆಸ್ಕೋಬೇಕು. ಅದು ಹೇಗೆ ಅಂದರೆ ನೀವು ಎಸ್ಸೆ ಮತ್ತು ಶಾರ್ಟ್ ಆನ್ಸರ್ ಕ್ವೆಶನ್ಸ್ ಎಲ್ಲ ನೀವು ಜಾಸ್ತಿ ನೋಡಿದ್ರೆ ನಿಮಗೆ ಅದು ಹೆಲ್ಪ್ ಆಗುತ್ತೆ. ನೀವು ಹೇಗೆ ಸ್ಟ್ರಾಟಜಿ ಇರುತ್ತೆ, ಏನು ಪಾಠ ಗೆಸ್ ಮಾಡೋಕ್ಕೆ ಸ್ಟ್ರಾಟಜಿ ಇರುತ್ತೆ ಅಂತ ನೀವು ಗೊತ್ತಾಗುತ್ತೆ. ಅಂತಬಿಟ್ಟು ಎಲಿಮಿನೇಟ್ ಈಚ್ ಕ್ಲಿಯರ್ಲಿ ಇನ್ಕರೆಕ್ಟ್ ಆನ್ಸರ್, ಅಂದರೆ ಯಾವ ತಪ್ಪು ಆನ್ಸರ್ ಅಂತ ಅದನ್ನು ಎಲಿಮಿನೇಟ್ ಮಾಡಬೇಕಾಗುತ್ತೆ. ಇದು ವೆರಿ ಇಂಪಾರ್ಟೆಂಟು. ಯಾವ ಸರಿ ಅಂತ ಇರುತ್ತೆ, ಯಾವ ತಪ್ಪು ಅಂತ ಇರುತ್ತೆ ನಿಮಗೆ ಗೊತ್ತಿರಲ್ಲ, ಅದನ್ನು ಎಲಿಮಿನೇಟ್ ಮಾಡೋದು ನೀವು ಈಸಿಯಾಗಿ ಕಲ್ತ್ಕೋಬೇಕಾಗುತ್ತೆ. ಅದ್ರ ಬಗ್ಗೆ ನೀವು ನೀಟಾಗಿ ಒಂದು ಆಪ್ಷನ್ ಒಂದು 2-3 ಪೇಪರ್ಗಳು ಓದಿದ್ರೆ ನಿಮಗೆ ನೀಟಾಗಿ ನಿಮಗೆ ಒಂದು ಐಡಿಯಾ ಬರುತ್ತೆ. ಇದರಲ್ಲಿ ಅಂಡರ್ಲೈನ್ ದ ಕೀ ಪಾರ್ಟ್ಸ್ ಅದು ಕ್ವೆಶನ್ ವಿಚ್ ಕಂಟೇನ್ ದ ಕೀ ಟು ದ ಆನ್ಸರ್, ಅಂದರೆ ಕೀ ಪಾರ್ಟ್ಸ್ ನೀವು ರೀಡ್ ಮಾಡಬೇಕಾದ್ರೆ ಒಂದು ಕೀ ಪಾರ್ಟ್ಗಳು ಯಾವ ಇಂಪಾರ್ಟೆಂಟ್ ಪಾರ್ಟ್ಗಳಿರುತ್ತೆ ಅದನ್ನು ಅಂಡರ್ಲೈನ್ ಮಾಡಿದ್ರೆ ನಿಮಗೆ ಜಾಸ್ತಿ ಜ್ಞಾಪಕ ಶಕ್ತಿ ಇರುತ್ತೆ. ಮತ್ತು ರೀಡ್ ಮಾಡಿದಾಗ ನಿಮಗೆ ಅದು ಹೆಲ್ಪ್ ಆಗುತ್ತೆ. ಇದರಿಂದ ನೀವು MCQ ಈಸಿಯಾಗಿ ಅಟೆಂಡ್ ಮಾಡ್ಬೋದು, ಈಸಿಯಾಗಿ ಆನ್ಸರ್ ಮಾಡ್ಬೋದು ವಿದ್ಯಾರ್ಥಿಗಳು. ಇದು ಇಂಪಾರ್ಟೆಂಟ್ ಆಗಿದೆ. ಅಂದ್ಬಿಟ್ಟು ಯೂಸ್ ದ ಫಾರ್ಮುಲಾ ಶೀಟ್ ಟು ಆನ್ಸರ್ ಕ್ವೆಶನ್ಸ್. ಅದನ್ನು ನೀವು ಫಾರ್ಮುಲಾ ಶೀಟ್ಗಳನ್ನು ಯೂಸ್ ಮಾಡೋದ್ರಿಂದ ಆನ್ಸರ್ ಕ್ವೆಶನ್ ಯೂಸ್ ಮಾಡೋದ್ರಿಂದ ನಿಮಗೆ ಸ್ವಲ್ಪ ಬೇಗ ಅಟ್ಯಾಚ್ಮೆಂಟ್ ಆಗುತ್ತೆ, ಬೇಗ ನೀವು ಮಾಡಿಬೋದು. ಅಂದರೆ ನೀವು ಎಕ್ಸಾಮ್ ರೂಮ್ಗಳಿಗೆ ಆಸೆಪ್ಟ್ ಮಾಡಲ್ಲ, ಆದರೂ ನಿಮಗೆ ಫಾರ್ಮುಲಾಗಳೆಲ್ಲ ನೀವು ಮುಂಚೆ ಎಕ್ಸಾಮ್ಗಿಂತ ಮುಂಚೆ ನೀವು ನೀಟಾಗಿ ನೋಡ್ಕೊಂಡ್ರೆ ಆಗುತ್ತೆ. ಮತ್ತು ಡೋಂಟ್ ರೀಡ್ ಟೂ ಡೀಪ್ ಇಂದ ಕ್ವೆಶನ್ಸ್, ಅಂದರೆ ಕ್ವೆಶನ್ನ ಫುಲ್ ಡೀಪಾಗಿ ಮುಳುಗೋಗಂಗೆ ನೋಡಬಾರ್ದು. ಯಾಕಂದರೆ ಕನ್ಫ್ಯೂಷನ್ ಜಾಸ್ತಿ ಆಗುತ್ತೆ, ನಿಮ್ಮ ಫೇಸ್ ವ್ಯಾಲ್ಯೂ ಕಳ್ಕೊತೀರ, ನೀವು ಕನ್ಫ್ಯೂಷನ್ ಆಗ್ತಿದ್ದಾರೆ, ನೀವು ಆನ್ಸರ್ ಮಾಡೋಕ್ಕೆ ಕಷ್ಟ ಆಗುತ್ತೆ ವಿದ್ಯಾರ್ಥಿಗಳೇ. ಆಸ್ಕ್ ಫಾರ್ ಎಕ್ಸಾಂಪಲ್ ಆಫ್ ಫಾಸ್ಟ್ ಎಕ್ಸಾಮ್ಸ್, ಅಂದರೆ ನೀವು ಹಿಂದ್ಗಡೆ ಎಕ್ಸಾಮ್ ಆಗಿರ್ತಲ್ಲ, ಈಗ ಎಕ್ಸಾಂಪಲ್ KCGT ಆಗಿರ್ಬೋದು, ನೀಟ್ ಆಗಿರ್ಬೋದು, ಯಾರು ಬಿಡ್ತಿದ್ದಾರೆ, ಅದು ಹಿಂದಿನ ವರ್ಷದ ಎಕ್ಸಾಮ್ ಪೇಪರ್ ಇರ್ತಾವಲ್ಲ, ನೀಟಾಗಿ 2-3 ನೀವು ಅಬ್ಸರ್ವ್ ಮಾಡಿದ್ರೆ ನಿಮಗೆ ಪಕ್ಕ ನಿಮಗೆ ಆನ್ಸರ್ ಸಿಗುತ್ತೆ. ಅಥವಾ ಮಾರ್ಕ್ ಟೆಸ್ಟ್ಗಳು ಮಾಡ್ತಾರೆ, ಅದರಿಂದ ನೀವು ಓಲ್ಡ್ ಎಕ್ಸಾಮು ಓಲ್ಡ್ ಕ್ವೆಶನ್ ನೋಡಿದ್ರೆ ನಿಮಗೆ ಭಾಳಷ್ಟು ಹೆಲ್ಪ್ ಆಗುತ್ತೆ. ಇದು ಇವತ್ತಿನ ಫಿಸಿಕ್ಸ್ ಟ್ರಿಕ್ಸು. ಈ ಟ್ರಿಕ್ಸ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದರ ಹೆಚ್ಚಿನ ಅಪ್ಡೇಟ್ ನಮ್ಮ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿದ್ಯಾರ್ಥಿಗಳೇ.